ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಎನ್ ರಮೇಶ್. ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ನಾವು ಇಲ್ಲಿ ತನಕ ಅನೇಕ ಅಪೂರ್ವವಾದ ಹೊಯ್ಸಳರ ಕಲಾಕೃತಿಗಳನ್ನ ನೋಡ್ಕೊತ ಬಂದ್ವಿ. ಅದೇ ರೀತಿ ಈ ಸರ್ತಿನೂ ಕೂಡ ಒಂದು ಅಪೂರ್ವವಾದ ಹೊಯ್ಸಳರ ಕಲಾಕೃತಿನ ತೋರಿಸ್ತೇನೆ, ಬನ್ನಿ ಸ್ನೇಹಿತರೆ. ಶ್ರವಣಬೆಳಗೊಳ, ಈ ಊರ ಹೆಸರನ್ನ ಕೇಳದೇ ಇರೋರು ಯಾರೂ ಇಲ್ಲ. ಶ್ರವಣಬೆಳಗೊಳ ಅನ್ನೋದು ಐತಿಹಾಸಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಉತ್ತರ ಮತ್ತು ದಕ್ಷಿಣ ಭಾರತನ ಒಂದು ಮಾಡಿರ್ತಕ್ಕಂಥ ಕ್ಷೇತ್ರ ಅಂತ ಹೇಳಿದರೆ ತಪ್ಪಾಗಲ್ಲ. ಅದು ಜೈನರ ಪವಿತ್ರ ಧಾರ್ಮಿಕ ಕ್ಷೇತ್ರ, ಒಂದು ಪ್ರವಾಸಿ ತಾಣ ಕೂಡ ಹೌದು. ಸಾವಿರಾರು ಜನ ಯಾತ್ರಿಕರು ಇವತ್ತೂ ಕೂಡ ಅಲ್ಲಿ ಪ್ರವಾಸಿಗರು ಬರ್ತಾರೆ. ಶ್ರವಣಬೆಳಗೊಳ ಅಂದರೆ ಮೊಟ್ಟ ಮೊದಲಿಗೆ ನಮಗೆ ಮನಸ್ಸಿಗೆ ಬರೋದು ಇಡೀ ವಿಶ್ವಕ್ಕೆ ತ್ಯಾಗದ ಸಂದೇಶ ನೀಡತಕ್ಕಂತಹ, ಭಾರತ ದೇಶದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಏಕಶಿಲಾ, 58 ಅಡಿ 59 ಅಡಿ ಎತ್ತರ ಇರತಕ್ಕಂತಹ ಏಕಶಿಲಾ ಬಾಹುಬಲಿಯ ಗೊಮ್ಮಟೇಶ್ವರ ಮೂರ್ತಿಯ ಕೆತ್ತನೆ. ಇವತ್ತೂ ಕೂಡ ಸಾವಿರ ಜನ ಪ್ರವಾಸಿಗರನ್ನ 1000 ವರ್ಷಗಳಿಗಿಂತ ಮಿಗಿಲಾಗಿ ಅದು ತನ್ನತ್ತ ಸೆಳೀತಾ ಇದೆ. ಶ್ರವಣಬೆಳಗೊಳನ ನಾವು ಸ್ವಲ್ಪ ಗಮನಿಸಿದರೆ ಅಲ್ಲಿ ಎರಡು ಬೆಟ್ಟ ಇದೆ, ಒಂದು ಚಿಕ್ಕ ಬೆಟ್ಟ ಮತ್ತೊಂದು ದೊಡ್ಡ ಬೆಟ್ಟ ಅಂತ. ನಾವು ಏನು ಈ ಗೊಮ್ಮಟೇಶ್ವರ ಸ್ವಾಮಿ ಮೂರ್ತಿಯನ್ನು ನಾವು ನೋಡ್ತೀವಲ್ಲ, ಅದು ದೊಡ್ಡ ಬೆಟ್ಟ ಅಂತ. ಅದ್ರ ಹೆಸರು ಇಂದ್ರಗಿರಿ ಅಂತಾರೆ. ಅದು ಎದುರುಗಡೆ ಇನ್ನೊಂದು ಬೆಟ್ಟ ಇದೆ, ಅದರ ಹೆಸರು ಚಂದ್ರಗಿರಿ ಅಂತಾರೆ. ಅದನ್ನು ಚಿಕ್ಕ ಬೆಟ್ಟ ಅಂತಲೂ ಕರೀತಾರೆ, ಇದು ದೊಡ್ಡ ಬೆಟ್ಟ ಅಂತಲೂ ಕರೀತಾರೆ. ಚಿಕ್ಕ ಬೆಟ್ಟ ಅನ್ನೋ ಜಾಗದಲ್ಲಿ ಬಹುಶಃ 2500 ವರ್ಷಗಳ ಹಿಂದೆ ಇಡೀ ನಮ್ಮ ದೇಶನ ಆಳಿರ್ತಕ್ಕಂತಹ ಚಂದ್ರಗುಪ್ತ ಮೌರ್ಯ, ಚಂದ್ರಗುಪ್ತ ಮೌರ್ಯ ಯಾರು ಅಂತಂದರೆ ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕ. ಇಡೀ ಭಾರತ ದೇಶನ ಅಫ್ಘಾನಿಸ್ತಾನದಿಂದ ಹಿಡಿದು ಬರ್ಮಾ ತನಕ, ಮತ್ತು ಉತ್ತರ ಭಾರತ ಕಾಶ್ಮೀರದಿಂದ ದಕ್ಷಿಣ ಭಾರತಕ್ಕೆ ಆಳಿರ್ತಕ್ಕಂತಹ ಮೌರ್ಯ ಚಕ್ರವರ್ತಿಯ ಸಂಸ್ಥಾಪಕ. ಚಂದ್ರಗುಪ್ತ ಮೌರ್ಯ ತನ್ನ ಧರ್ಮಗುರುವಾಗಿರ್ತಕ್ಕಂಥ ಶತಕವೇಲಿ ಭದ್ರಬಾಹು ಜೊತೆ ಒಟ್ಟು 12,000 ಜನ ಅವರ ಫಾಲೋವರ್ಸ್ ಜೊತೆ ದಕ್ಷಿಣ ಭಾರತಕ್ಕೆ ಬರ್ತಾನೆ. ಬಂದು ಇದೇ ಶ್ರವಣಬೆಳಗೊಳದ ಇದೇ ಚಿಕ್ಕ ಬೆಟ್ಟ ಕಟ್ರವಪ್ಪ ಅಂತ ಕರೀತಾರೆ, ಅದನ್ನು ಮುಂಚೆ ಕರೀತಾ ಇದ್ದರು, ಅಲ್ಲಿ ಸಲ್ಲೇಖನ ವ್ರತ ತಗೊಳ್ತಾರೆ, ಅದ್ರ ಮೂಲಕ ತಮ್ಮ ದೇಹತ್ಯಾಗ ಮಾಡ್ತಾರೆ ಅಂತ ಒಂದು ಶಾಸನಗಳ ಆಧಾರ ಇದೆ. ಶತಕವೇಲಿ ಭದ್ರಬಾಹು ಮುನಿಗಳು ಇದ್ದಿರ್ತಕ್ಕಂಥ ಜಾಗದಲ್ಲಿ ನಾವು ಭದ್ರಬಾಹು ಗುಹೆ ಅಂತ ನೋಡ್ಬೋದು. ಹಾಗೆ ಚಂದ್ರಗುಪ್ತ ಮೌರ್ಯ ಇದ್ದಿದ್ದಕ್ಕೆ ಅಲ್ಲಿ ಚಂದ್ರಗುಪ್ತನ ಪವಿತ್ರ ಪಾದಗಳನ್ನು ಕೂಡ ನಾವು ನೋಡ್ಬೋದು. ಈಗ 2500 ವರ್ಷಗಳಿಂದ ಈ ಶರಣಬೆಳಗೊಳದ ಇತಿಹಾಸ ಬರುತ್ತೆ. ಹೊಯ್ಸಳರು ಆರಂಭ ಆಗಿದ್ದು 974 ಇಸ್ವಿಯಿಂದ 985-87 ಇಸ್ವಿ ಆಸ್ಪಾಸಲ್ಲಿ ಅಂತ ಇತಿಹಾಸಕಾರರು ರಫ್ಫಾಗಿ ಗುರುತಿಸ್ತಾರೆ. ಅಂದರೆ ಸಳ ಹುಲಿನ ಕೊಂದು ಸಾಮ್ರಾಜ್ಯದ ಸ್ಥಾಪನೆಗೆ ಬುನಾದಿ ಹಾಕಿದ್ದು 974-75 ಇಸ್ವಿ ಅಂತ ಇಟ್ಕೊಳ್ಳಿ. ಆ ಸಮಯದಲ್ಲಿ ಹೆಚ್ಚು ಕಮ್ಮಿ 980-85 ಇಸ್ವಿನಲ್ಲಿ ಶ್ರವಣಬೆಳಗೊಳದಲ್ಲಿ ಆವಾಗಾಗಲೇ ಗೊಮ್ಮಟೇಶ್ವರ ಮೂರ್ತಿನೇ ಕೇತ್ಬಿಟ್ಟಿದ್ರು. ಶ್ರವಣಬೆಳಗೊಳ ಕೇವಲ ಐತಿಹಾಸಿಕ, ಧಾರ್ಮಿಕ ಮತ್ತು ಪ್ರವಾಸಿ ಕ್ಷೇತ್ರ ಒಂದೇ ಅಲ್ಲ, ನಮ್ಮ ಕನ್ನಡ ಭಾಷೆಯ ಸಾಹಿತ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ. ಯಾಕೆ ಅಂತೇಳಿದ್ರೆ ಇಲ್ಲಿ ಬಹುಶಃ 500-600 ಶಾಸನಗಳಿದೆ ಇಲ್ಲಿ, ಅವತ್ತಿನ ಕಾಲದಿಂದ ಹಿಡಿದು. ಎಷ್ಟು ಮಟ್ಟಿಗಿದೆ ಅಂತಂದರೆ ನಮ್ಮ ರಾಜ್ಯದ ಶಾಸನಗಳನ್ನೆಲ್ಲ ಒಂದು ಪಟ್ಟಿ ಮಾಡಿ ಆ ಜಿಲ್ಲೆವಾರು ಒಂದು ಸಂಪುಟಗಳನ್ನ ಮಾಡಿದ್ದಾರೆ. ಈಗ ಹಾಸನ ಜಿಲ್ಲೆದು, ಮಂಡ್ಯ ಜಿಲ್ಲೆದು ಈ ರೀತಿ. ಅದೇ ರೀತಿ ಶ್ರವಣಬೆಳಗೊಳಕ್ಕೆ ಸಪ್ರೇಟಾಗಿ ಶ್ರವಣಬೆಳಗೊಳ ಊರಿಗೇನೆ ಒಂದು ಶಾಸನಗಳನ್ನು ಪಟ್ಟಿ ಮಾಡಿ ಒಂದು ಸಂಪುಟನೇ ಮಾಡಿಬಿಟ್ಟಿದ್ದಾರೆ, ಇನ್ಸ್ಕ್ರಿಪ್ಷನ್ಸ್ ಆಫ್ ಶ್ರವಣಬೆಳಗೊಳ ಅಂತ. ಇದು BL ರೈಸ್ ಅವ್ರ ಕಾಲದಲ್ಲೇ ಆಗಿರೋದು. ಅಂದರೆ ಅಷ್ಟೊಂದು ಶಾಸನಗಳ ಆಗರ ಈ ಶ್ರವಣಬೆಳಗೊಳ. ಶ್ರವಣಬೆಳಗೊಳ ಜೈನರ ಒಂದು ಪವಿತ್ರ ಧಾರ್ಮಿಕ ಕ್ಷೇತ್ರ. ಅಲ್ಲಿ ಅನೇಕ ಬಸ್ತಿಗಳನ್ನ ನಾವು ನೋಡ್ಬೋದು. ಉದಾಹರಣೆಗೆ ಹೇಳಬೇಕು ಅಂದರೆ ಅತ್ಯಂತ ದೊಡ್ಡ ಬಸ್ತಿ ಅಂದರೆ ಅದು ಭಂಡಾರಿ ಬಸ್ತಿ, ತುಂಬ ಚಿಕ್ಕ ಬಸ್ತಿ ಅಂದರೆ ಚಂದ್ರಗುಪ್ತ ಬಸ್ತಿ, ಅತಿ ಸುಂದರವಾಗಿರ್ತಕ್ಕಂಥ ಬಸ್ತಿ ಅಂದರೆ ಚಾವಣರಾಯ ಬಸ್ತಿ. ಹೀಗೆ ಅನೇಕ ಬಸ್ತಿಗಳನ್ನ ನಾವು ಕಾಲಾನುಕ್ರಮದಲ್ಲಿ ನೋಡ್ಬೋದು. ಹೊಯ್ಸಳರ ಇನ್ಫ್ಲೂಯೆನ್ಸು ಕೂಡ ಶ್ರವಣಬೆಳಗೊಳದಲ್ಲಿ ಸಾಕಷ್ಟು ಆಗಿದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಶ್ರವಣಬೆಳಗೊಳದಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಬಸ್ತಿ ಯಾವುದಪ್ಪ ಅಂದರೆ ಭಂಡಾರಿ ಬಸ್ತಿ ಅಂತ. ಅದನ್ನು ಕಟ್ಟಿದ್ದು ಹುಳ್ಳ ಅಂತಕ್ಕಂಥ ಮಂತ್ರಿ, ಹೊಯ್ಸಳರ ಮಂತ್ರಿ, 1159 ಇಸ್ವಿನಲ್ಲಿ ಕಟ್ಟಿ ದೊಡ್ಡ ಬಸ್ತಿ ಅದು. ಅದನ್ನು ನಾವು ನೋಡ್ಬೋದು. ಹಾಗೆ ಅಲ್ಲಿಂದ ಮುಂದಕ್ಕೆ ಹೋದರೆ ಜಿನ್ನನಾಥಪುರ ಅಂತಕ್ಕಂಥ ಒಂದು ಜೈನರ ಒಂದು ಕ್ಷೇತ್ರ, ಅಲ್ಲೂ ಕೂಡ ಬಸ್ತಿಗಳನ್ನ ಕಟ್ಟಿದ್ರು. ಅದ್ರ ಮಧ್ಯದಲ್ಲಿ ನಾವು ಮತ್ತೊಂದು ಬಸ್ತಿನ ನೋಡ್ತೀವಿ, ಅದೇ ಅಕ್ಕನ ಬಸ್ತಿ ಅಂತ. ಇಷ್ಟೆಲ್ಲ ಕಟ್ಟಡಗಳು ಅಂದಿನ ಕಾಲದಲ್ಲಿ ಕಟ್ಟಲ್ಪಟ್ಟಿದ್ದರೂ ಕೂಡ ಹೊಯ್ಸಳರ ಶೈಲಿಯ, ಸಂಪೂರ್ಣವಾಗಿ ಹೊಯ್ಸಳರ ಶೈಲಿಯಲ್ಲಿ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡ ಅಥವಾ ಒಂದು ಬಸದಿ ಅಂತಂದರೆ ಅದು ಅಕ್ಕನ ಬಸದಿ. ಹೊಯ್ಸಳರ ರಾಜ ವಿಷ್ಣುವರ್ಧನ, ಆತನ ಹೆಂಡತಿ ನಾಟ್ಯರಾಣಿ ಶಾಂತಲೆ, ಅದು ಹೆಸರು ಎಲ್ಲರೂ ಕೇಳಿದರೆ. ಶಾಂತಲೆ ಕೂಡ ಮಹಾನ್ ಜೈನ ಭಕ್ತೆ.
ಆಕೆನೂ ಒಂದು ಬಸ್ಸಿನ ಕಟ್ಟಿಸಿದ್ಲಿಲ್ಲಿ ಮೇಲ್ಗಡೆ, ಅದ್ರ ಹೆಸರು ಗಂಧಾವರಣ ಬಸದಿ ಅಂತ. ಅದು ಹೊಯ್ಸಳರ ಕಾಲದಲ್ಲೇ ಕಟ್ಟಿದ್ರೂ ಕೂಡ ಸಂಪೂರ್ಣ ಹೊಯ್ಸಳ ಶೈಲಿ ಅಂತ ನಾವು ಹೇಳೋಕ್ಕಾಗಲ್ಲ. ವಾಸ್ತುಶಿಲ್ಪ ರೀತಿಯಲ್ಲಿ ನಾನು ಹೇಳ್ತಾ ಇರೋದು ಅಂದರೆ ಸಂಪೂರ್ಣವಾಗಿ ಹೊಯ್ಸಳ ರೀತಿಯಲ್ಲಿ ಕಟ್ಟಿರ್ತಕ್ಕಂಥ ಬಸದಿ ಅಂದರೆ ಅದು ಅಕ್ಕನ ಬಸದಿ. ಅಕ್ಕನ ಬಸದಿ ಎಲ್ಲಿ ಬರುತ್ತೆ ಶ್ರವಣಬೆಳಗೊಳದಲ್ಲಿ ಅಂದರೆ, ನಾವು ಭಂಡಾರಿ ಬಸದಿಯಿಂದ ಜೀನನಾಥಪುರಕ್ಕೆ ಹೋಗ್ಬೇಕಾದ್ರೆ ದಾರಿನಲ್ಲೇ ಸಿಗುತ್ತೆ ಅಕ್ಕನ ಬಸದಿ ಅಂತ. ನಿಮ್ಗೆ ಅನ್ನಿಸ್ಬೋದಲ್ಲ ಯಾತಕ್ಕೆ ಇದು ಅಕ್ಕನ ಬಸದಿ ಅಂತ ಕರೀತಾರೆ ಅಂತ. ಇದು ನಾವು ಈ ಬಸ್ತಿನ ಹಾಗೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಮುಂದೆ ಒಂದು ದೊಡ್ಡ ಶಾಸನ ಕಾಣುತ್ತೆ ನೋಡಿ, ಬೃಹತ್ತಾಗಿರ್ತಕ್ಕಂಥ ಒಂದು ಶಾಸನ. ಈ ಶಾಸನದಲ್ಲಿ ಈ ಬಸ್ತಿಯ ಸಂಪೂರ್ಣ ಮಾಹಿತಿ ಇದೆ. ಈ ಬಸ್ತಿನ ಕಟ್ಟಿದ್ದು 1181 ಇಸವಿ December 25 23ನೇ ತೀರ್ಥಂಕರಾದ ಪಾರ್ಶ್ವನಾಥ ದೇವರ ಬಸ್ತಿ ಇದು. ಚಂದ್ರಮೌಳಿ ಎಂಬತಕ್ಕಂಥ ಒಬ್ಬ ಶೈವ ಬ್ರಾಹ್ಮಣನ ಪತ್ನಿ, ಎರಡನೇ ಬಲ್ಲಾಳನ ಕಾಲದಲ್ಲಿ ಆತ ಮಂತ್ರಿಯಾಗಿರ್ತಾನೆ, ಆಸ್ಥಾನದ ಮಂತ್ರಿ. ಆತನ ಪತ್ನಿ ಆಚೆಯಕ್ಕ ಎಂಬತಕ್ಕೋಳಿ ಈ ಒಂದು ಬಸ್ತಿನ ಕಟ್ಟಿರೋದ್ರಿಂದ ಈ ಒಂದು ಬಸ್ತಿಗೆ ಅಕ್ಕನ ಬಸ್ತಿ ಅಂತ ಕರೀತಾರೆ. ಶೈವ ಬ್ರಾಹ್ಮಣನಾದ ಚಂದ್ರಮೌಳಿ, ಆತನ ಹೆಂಡತಿಯಾಗಿರ್ತಕ್ಕಂಥ ಆಚೆಯಕ್ಕೆ, ಆಚೆಯಕ್ಕೆ ಎಂಬತಕ್ಕಂಥವರು ಜೈನ ಧರ್ಮಿಗಳು ನೋಡಿ, ಒಂದೇ ಮನೆಯಲ್ಲಿ ಗಂಡ ಬ್ರಾಹ್ಮಣ ಹೆಂಡತಿ ಜೈನರು. ಈ ರೀತಿ ಧರ್ಮಗಳ ಮಧ್ಯೆ ಬಾಂಧವ್ಯ ಸಾಮರಸ್ಯ ಎಷ್ಟಿತ್ತು ಅನ್ನೋದಕ್ಕೆ ಹೊಯ್ಸಳ ಕಾಲದಲ್ಲಿ ಅನೇಕ ಉದಾಹರಣೆಗಳನ್ನು ನಾನು ಕೊಡ್ಬೋದು. ಉದಾಹರಣೆಗೆ ಶಾಂತಲೆ, ಶಾಂತಲೆ ಅಪ್ಪಟ ಜೈನ ಧರ್ಮಿಯಳು. ಆದರೆ ಶಾಂತಲೆಯ ಗಂಡ ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ ಅಥವಾ ವೈಷ್ಣವ ಧರ್ಮಕ್ಕೆ ಕನ್ವರ್ಟ್ ಆಗ್ತಾನೆ. ಶಾಂತಲೆ ಇಲ್ಲಿ ಗಂಧಾವರಣ ಬಸದಿ ಕಟ್ಟಿದ್ರೆ ಶ್ರವಣಬೆಳಗೊಳದಲ್ಲಿ, ಬೇಲೂರಿನಲ್ಲಿ ಕಪ್ಪೆ ಚೆನ್ನಗ್ರಾಯ ಅಂದರೆ ವೈಷ್ಣವ ದೇವರ ದೇವಾಲಯನ ಕಟ್ಟಿಸ್ತಾರೆ. ಇದೇ ವಿಷ್ಣುವರ್ಧನ, ಆತನ ಅಣ್ಣ ಒಬ್ಬ ಶೈವ ದೇವಿಯನ ಧರ್ಮಿಯನಾಗಿರ್ತಾನೆ, ಬಲ್ಲಾಳ ಒಂದು ಅಂತ ನಾವು ಕರಿತೀವಿ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳಬೇಕು ಅಂತಂದರೆ, ರಾಣಿ ಶಾಂತಲೆ ಗಂಡ ವಿಷ್ಣುವರ್ಧನ ಶ್ರೀ ವೈಷ್ಣವನಾಗಿದ್ದರೆ ಆಕೆ ತಾಯಿಯೇ ಜೈನರು. ಶಾಂತಲೆಯ ತಂದೆ ನರಸಿಂಗಯ್ಯ ಒಬ್ಬ ಅಪ್ಪಟ ಶೈವ ಭಕ್ತ. ಈ ರೀತಿ ಅನೇಕ ಧರ್ಮ ಸಾಮರಸ್ಯವಾಗಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನ ನಾನು ಕೊಡ್ಬೋದು. ಸ್ನೇಹಿತರೆ, ಈ ಬಸ್ತಿನ ನಾವು ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ಮುಂದಕ್ಕೆ ಒಂದು ಮುಖಮಂಟಪನ ನೋಡ್ಬೋದು, ನವರಂಗ ಇದೆ, ಸುಕನಾಸಿ ಇದೆ, ಮತ್ತು ಗರ್ಭಗೃಹ ಇದೆ. ಇಷ್ಟು ನಾವಿಲ್ಲಿ ನೋಡ್ಬೋದು. ಈ ಬಸದಿ ಪೂರ್ವಕ್ಕೆ ತಿರುಗಿದೆ, ಆದರೆ ಇದರ ಪ್ರವೇಶ ದಕ್ಷಿಣ ದ್ವಾರದಿಂದ ಇದೆ. ಈ ಬಸದಿಗೆ ಒಂದು ಸುಂದರವಾಗಿರ್ತಕ್ಕಂಥ ಗೋಪುರನ ನಾವು ನೋಡ್ಬೋದು. ಆ ಗೋಪುರದಲ್ಲಿ ಜೈನ ವಿಗ್ರಹಗಳನ್ನ ಕೂಡ ನಾವು ನೋಡ್ಬೋದು. ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣ ಎಲ್ಲ ಕಡೆಯೂ ನಾವು ಜೈನ ವಿಗ್ರಹಗಳನ್ನ ನಾವು ನೋಡ್ಬೋದು. ಆಮೇಲೆ ಸ್ನೇಹಿತರೆ, ಈ ಬಸದಿ ಒಳಗಡೆ ನಾವು ಪ್ರವೇಶ ಮಾಡ್ತಾಯಿದ್ರೆ ಒಳಗಡೆ 4 ಕಂಬಗಳಿದೆ. ಆ 4 ಕಂಬಗಳಿಂದ ಇಡೀ ಒಂದು ಪ್ರಾಕಾರನ 9 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಆ 9 ಭಾಗಗಳು ಹೇಗೆ ವಿಂಗಡಿಸಿದ್ದಾರೆ ಅಂತಂದರೆ, ಆ ಮೇಲ್ಛಾವಣಿನಲ್ಲಿ 9 ಭುವನೇಶ್ವರಿಗಳನ್ನ ಅತಿ ಸುಂದರವಾಗಿ ಕೆತ್ತಿರ್ತಕ್ಕಂಥ ಭುವನೇಶ್ವರಿಗಳ ಕೆತ್ತನೆಯನ್ನು ನಾವು ನೋಡ್ಬೋದು. ಅಲ್ಲಿಗೆ ಹೋದಾಗ ಬರೀ ಬಸದಿ ಒಂದೇ ನೋಡಬೇಡಿ, ಮೇಲೆ ತಲೆ ಎತ್ತಿ ನೋಡಿ. 9 ರೀತಿಯಲ್ಲಿದೆ, 9 ಅತಿ ಸುಂದರವಾಗಿ, ಒಂದು ರೀತಿ ಪರ್ಫೆಕ್ಷನ್ ಟು ದ ಕೋರ್ ಅಂತ ನಾವೇನು ಹೇಳ್ತೀವೋ, ಆ ಮಟ್ಟದ ಯಾವುದೋ ಕಂಪ್ಯೂಟರ್ ಕಟ್ಟಿಂಗು, ಲೇಸರ್ ಕಟ್ಟಿಂಗ್ ಅಂತ ನಾವೇನು ಹೇಳ್ತೀವೋ, ಆ ರೀತಿ ತುಂಬ ಸುಂದರವಾಗಿರ್ತಕ್ಕಂಥ ಭುವನೇಶ್ವರಿ ಕೆತ್ತನೆಗಳನ್ನ ನಾವು ನೋಡ್ಬೋದು. ಮಧ್ಯದಲ್ಲಿರ್ತಕ್ಕಂತಹ ಒಂದು ಭುವನೇಶ್ವರಿ ಕೆತ್ತನೆ ಅತ್ಯದ್ಭುತವಾಗಿದೆ. ಶಿಲ್ಪಿ ತನ್ನ ಕಲಾಚಾತುರ್ಯನ ತೋರಿಸೋಕ್ಕೆ ಬರೀ ಒಂದು ಮೇಲ್ಛಾವಣೆ ಒಂದು ಉಪಯೋಗಿಸ್ಕೊಂಡಿಲ್ಲ, ಮಧ್ಯ ಬೀಮ್ ಬರುತ್ತೆ ನೋಡಿ, ಆ ಬೀಮಲ್ಲೂ ಕೂಡ ನಾವು ಪದ್ಮಗಳ ಕೆತ್ತನೆನ ನಾವು ನೋಡ್ಬೋದು. ನನಗನ್ಸುತ್ತೆ ಸ್ನೇಹಿತರೆ, ಈ ಒಂದು ಭುವನೇಶ್ವರಲ್ಲಿ ಇರ್ತಕ್ಕಂಥ ಈ ಕೆತ್ತನೆಗಳ ಬಹುಶಃ ಅವತ್ತಿನ ಕಾಲದಲ್ಲಿ ಕಲರ್ ಹಾಕಿದ್ರು ಅಂತ ಅನಿಸುತ್ತೆ, ಯಾಕೆಂದರೆ ಅದರ ಅಂದನ ಜಾಸ್ತಿ ಮಾಡೋಕ್ಕೆ. ಹಾಗೆ ನಾವು ಮುಂದೆ ಹೋಯಿತು ಅಂದರೆ ಇಲ್ಲಿ ಗರ್ಭಗೃಹ ಇದೆ. ಗರ್ಭಗೃಹದಲ್ಲಿ ಆ ಕಡೆ ಮತ್ತು ಈ ಕಡೆ 2 ಕಡೆ ಜಾಲಂದ್ರಗಳಿದೆ, ಮತ್ತು ಆ ಕಡೆ ಈ ಕಡೆ ನಾವು 3.5 ಎತ್ತರ ಇರ್ತಕ್ಕಂಥ ಧರಣೇಂದ್ರ ಮತ್ತು ಪದ್ಮಾವತಿಯವರ ವಿಗ್ರಹನ ನಾವು ನೋಡ್ಬೋದು. ಗರ್ಭಗುಡಿಯಲ್ಲಿ 5 ಎತ್ತರ ಇರತಕ್ಕಂಥ ಪಾರ್ಶ್ವನಾಥ ವಿಗ್ರಹನ ನಾವು ನೋಡ್ಬೋದು. ಅದಕ್ಕೆ 7 ಸರ್ಪನೂ ಕೂಡ ನಾವು ನೋಡ್ಬೋದು. ಅದರಲ್ಲಿ ವಿಶಾಲವಾಗಿ ಮತ್ತು ಸುಂದರವಾಗಿರ್ತಕ್ಕಂತಹ ಪ್ರಾಕಾರನೂ ಕೂಡ ನಾವು ನೋಡ್ಬೋದು. ಈ ಕಂಬಗಳನ್ನ ಸ್ವಲ್ಪ ಗಮನಿಸೋಣ. 4 ಕಂಬಗಳಿದೆ ಅಲ್ಲ, 4 ಕಂಬಗಳು ತುಂಬ ಸುಂದರವಾಗಿ ಕೆತ್ತಿದ್ದಾನೆ. ಬಹುಶಃ ಇದು ಲೇತಲ್ಲಿ ತಿರುಗಿಸಿ ಇದಕ್ಕೆ ಹೊಳಪನ್ನು ಕೊಟ್ಟಿದ್ದಾನೆ. ಈ ಕಂಬಗಳನ್ನ ನಾವು ನೋಡಿದ್ರೆ ಇದೇ ರೀತಿ ಕಂಬಗಳನ್ನ ನಾವು ಬಸ್ತಿಹಳ್ಳಿಯಲ್ಲಿರ್ತಕ್ಕಂಥ ಶಾಂತಿನಾಥ ಬಸ್ತಿನಲ್ಲೂ ಕೂಡ ಇದೇ ರೀತಿ ಕಂಬಗಳನ್ನ ನಾವು ನೋಡ್ಬೋದು. ಆಮೇಲೆ ಈ ಕಂಬದ ಮೇಲೆ ಕೆತ್ತಿರ್ತಕ್ಕಂಥ ಈ ಕೆತ್ತನೆಗಳು ನೋಡಿ, ನಾವೇನು ನೆಕ್ಲೆಸ್ಸು ಅಥವಾ ಬಳೆ ಅಥವಾ ಸರಕೆ ಕೆತ್ತಾರಲ್ಲ, ತುಂಬ ಸೂಕ್ಷ್ಮಾತಿ ಸೂಕ್ಷ್ಮವಾದ ಕೆತ್ತನೆಗಳನ್ನ ನಾವು ಈ ಕಂಬದಲ್ಲಿ ನೋಡ್ಬೋದು. ಈ ಹೊರಗಡೆ ಇರ್ತಕ್ಕಂಥ ಈ ಕಂಬನ ನಾವು ನೋಡಿದ್ರೆ ಇದೇ ರೀತಿ ಕೆತ್ತನೆನ ನಾವು ಹಾರನಹಳ್ಳಿ ಚನ್ನಕೇಶವ ದೇವಾಲಯದಲ್ಲೂ ಕೂಡ ನಾವು ನೋಡ್ಬೋದು.
ಸ್ನೇಹಿತರೆ, ಇಲ್ಲಿರ್ತಕ್ಕಂಥ ಒಂದು ಬೃಹತ್ ಶಾಸನದಲ್ಲಿ ಸಂಪೂರ್ಣ ಮಾಹಿತಿ ಇದೆ ಅಂತ ಹೇಳಿದೆ. ಬನ್ನಿ ಆ ಶಾಸನದಲ್ಲಿ ಏನು ಬರೆದಿದೆ ನೋಡೋಣ. ಮೇಲೆ ನಾವು ನೋಡ್ಬೋದು, ಒಂದು ಜೈನ ಗುರುವಿನ ಒಂದು ವಿಗ್ರಹನ ನಾವು ನೋಡ್ತೀವಿ. ನಾವು ಆನೆ ಮತ್ತು ಹಸುವಿನ ಕೆತ್ತನೆನ ನಾವು ನೋಡ್ಬೋದು. ಹಾಗೆ ಶಾಸನದ ಪಾಠ ನಾವು ನೋಡಬೇಕು ಅಂತಂದರೆ ತುಂಬ ಮುದ್ದುಮುದ್ದಾಗಿ, ಹೇಗೆ ಸ್ಕೂಲ್ ಮಕ್ಕಳು ಕಾಪಿ ಬುಕ್ಕಲ್ಲಿ ಗುಂಡುಗುಂಡಾಗಿ ಕನ್ನಡ ಅಕ್ಷರಗಳನ್ನ ಬರೀತಾರೋ ಆ ರೀತಿ ತುಂಬ ಸುಂದರವಾಗಿ ಮೂಡಿ ಬಂದಿರತಕ್ಕಂಥ ಹಳೆಗನ್ನಡದ ಲಿಪಿಗಳನ್ನ ನಾವು ಈ ಶಾಸನದಲ್ಲಿ ನೋಡ್ಬೋದು. ಬನ್ನಿ ಸ್ನೇಹಿತರೆ, ಈ ಶಾಸನದಲ್ಲಿ ಏನು ಬರೆದಿದೆ ಅಂದ್ಬಿಟ್ಟು ನಾನು ನಿಮಗೆ ಓದ್ಬಿಟ್ಟು ತೋರಿಸ್ತೇನೆ. ಶೀಲದಿ ಚಂದ್ರಮೌಳಿ ವಿಬುಲಾಚಲ ದೇವಿ ನಿಜೋಬ್ಧ ಕಾಂತೆಯೇ ಲೋಳ ಮೃಗಾಕ್ಷಿ ಮಾಡಿಸಿದ ಬೆಳಗೋಳ, ಬೆಳಗೋಳ ಅಂದರೆ ಶರಣಬೆಳಗೋಳ ತೀರ್ಥದ ಪಾರ್ಶ್ವದೇವರಾರ್ಚಾಳಿಗೆ, ಆ ಬಾರ ದೇವರ ಹೆಸರು ಪಾರ್ಶ್ವದೇವರ ಚಾಳಿಗೆ, ಬೇಡೆ ಬೊಮ್ಮಯ್ಯನ ಹಳ್ಳಿಯ ನಿತ್ತನು ಧಾರಿ ಅಂದರೆ ಒಂದು ಬೊಮ್ಮಯ್ಯನ ಹಳ್ಳಿ ಅಂತಕ್ಕಂಥ ಹಳ್ಳಿನ ದಾನವಾಗಿ ಕೊಟ್ಟಿದ್ದರು. ಯಾರು ಕೊಟ್ಟಿದ್ದು ಅಂದರೆ ವೀರ ಬಲ್ಲಾಳ ನೃಪಾಳಕಂ ದರೆಯ ಮುಬ್ಧಿ, ಈ ತಿಳಿ ಶಾಸನ ಭಾಷೆಯಲ್ಲಿ ಬರುತ್ತೆ. ಅಂದರೆ ವೀರ ಬಲ್ಲಾಳ ದೇವರು ಈ ಒಂದು ಬೊಮ್ಮಯ್ಯನ ಹಳ್ಳಿ ಅಂತಕ್ಕಂಥ ಒಂದು ಗ್ರಾಮನ ಈ ಒಂದು ಬಸದಿಯ ನಿತ್ಯ ಕರ್ಮಗಳಿಗೆ ಇತ್ಯಾದಿ ಕೆಲಸಗಳಿಗೆ ಸಹಾಯ ಆಗಲಿಕ್ಕೆ ಅದನ್ನು ದಾನ ಕೊಟ್ಟಿದ್ದೆ ಅಂತಕ್ಕಂಥ ವಿಚಾರ ಈ ಶಾಸನದಲ್ಲಿ ತಿಳಿಯುತ್ತೆ. ಮತ್ತು ಯಾವತ್ತು ಈ ದೇವಾಲಯ ಓಪನ್ ಆಯಿತು ಅನ್ನೋದನ್ನು ಕರಾರು ಹಾಕಾಗಿ ಬರೆದಿದ್ದಾರೆ, ಅದನ್ನು ನಾನು ಓದ್ಬಿಟ್ಟು ಹೇಳ್ತೀನಿ. ಶಕವರ್ಷದ 1104 ಪ್ಲವ ಸಂವತ್ಸರ ಪುಷ್ಯ ಬಹುಳ ತದಿಗೆ ಶುಕ್ರವಾರ ಉತ್ತರಾಯಣ ಸಂಕ್ರಾಂತಿ ಎಂದು, ಶುಕ್ರವಾರದ ಉತ್ತರಾಯಣ ಸಂಕ್ರಾಂತಿ ಎಂದು ಇದನ್ನು ನಾವು ಸ್ವಲ್ಪ ಗಮನಿಸ್ಬೇಕು. ದೇವಾಲಯ ಆರಂಭವಾಗಿದ್ದು 1181 December 25 ಅವತ್ತು ಈ ದೇವಾಲಯ, ಅವತ್ತಿನ ದಿವಸ ಅಂದು ಸಂಕ್ರಾಂತಿ ಹಬ್ಬ. ಏನು ನಾವು ಇವತ್ತು ಕರಿತೀವೋ ಉತ್ತರಾಯಣ ಸಂಕ್ರಾಂತಿ ಮಕರ ಸಂಕ್ರಾಂತಿ ಅಂತ ಕರಿತೀವೋ ಅವತ್ತು ಅಂದು ಆ ಹಬ್ಬ. ನೋಡಿ, ಸಂಕ್ರಾಂತಿ ಹಬ್ಬ ಅಂದರೆ January 14 ಅಂತಿತ್ತು, ಈಗ January 15 ಬರ್ತಾಯಿದೆ. ಇನ್ನು ಸ್ವಲ್ಪ ವರ್ಷ ಆದಮೇಲೆ 15-16 ಬರುತ್ತೆ. ಯಾಕೆ ಅಂತಂದರೆ ನಮ್ಮ ಹಿಂದೂ ಹಬ್ಬಗಳು ಹೆಚ್ಚಿನ ಅಂಶ ಎಲ್ಲ ಚಂದ್ರನ ಒಂದು ಚಲನೆಗೆ ರೀತಿಯಾಗಿ ಗುರುತಿಸಲ್ಪಟ್ಟಿದೆ ದಿನಗಳು. ಆದರೆ ಸಂಕ್ರಾಂತಿ ಮಾತ್ರ ಸೂರ್ಯನ ಚಲನೆಗೆ ಮೇಲೆ ಆಧರಿಸಲ್ಪಟ್ಟು ಆ ಸಂಕ್ರಾಂತಿ ಹಬ್ಬ ಬರುತ್ತೆ. ನಾವು ಈಗ ಹೇಳ್ತೀವಿ January 14, 15 ಮುಂದೆ 16 ಅಂತ. ಇದೇ ರೀತಿ 800 ಹಿಂದೆ ಅದು December 25 ಬಂದಿತ್ತು. ಪ್ರತಿ 40-100 ಒಂದೊಂದು 2 ದಿವಸ ಅದು ಸಂಕ್ರಾಂತಿ ಹಬ್ಬ ಮುಂದೆ ಹೋಗುತ್ತೆ. ಬಹುಶಃ ಇನ್ನೊಂದು 400 ಬಿಟ್ಟರೆ February 20 ಕೊನೆಗೆ ಬಂದಿರುತ್ತೆ ಸಂಕ್ರಾಂತಿ ಹಬ್ಬ. ಈ ಶಾಸನ ನೋಡಿ ಎಂಥ ಅಮೂಲ್ಯವಾದ ದಾಖಲೆಯನ್ನು ಒದಗಿಸಿದೆ ಅಂತಂದರೆ 1181 December 25 ಅವತ್ತು ಉತ್ತರಾಯಣ ಪುಣ್ಯಕಾಲ ಸಂಕ್ರಾಂತಿ ಹಬ್ಬ ಎಂಬತಕ್ಕಂಥ ಮಾಹಿತಿನೂ ಕೂಡ ಈ ಶಾಸನಗಳು ಒದಗಿಸಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಎಂಥ ಸುಂದರವಾದ ಹೊಯ್ಸಳ ಕಾಲದ ಅದ್ಭುತ ಕಲಾಕೃತಿ ಅಕ್ಕನ ಬಸದಿ. ಇದೇ ರೀತಿ ಮುಂದಿನ ಸರ್ತಿ ಮತ್ತೊಂದು ಹೊಯ್ಸಳರ ಕಾಲದ ಅಪೂರ್ವ ಕಲಾಕೃತಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ.